ಎಲ್ರಿಗೂ ನಮಸ್ಕಾರ, ಮಾಧ್ಯಮದವರಿಗೂ ನಮಸ್ಕಾರ. ದಯವಿಟ್ಟು ತಮ್ಮಿಂದ ತುಂಬಾ ಒಳ್ಳೆ ಕಾರ್ಯಗಳು ಆಗದಿದೆ. ನಮ್ಮ ಪೌರ ಕಾರ್ಮಿಕರು ತುಂಬಾ ಬಡ ಜನಗಳು ತುಂಬಾ ಅನ್ಯಾಯದಿಂದ ನರಳ್ತಾ ಇದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾನು ಸರ್ಕಾರಕ್ಕೆ ಬಂದ್ರೆ ನಿಮಗೆಲ್ಲ ಕಾಯಂ ಮಾಡ್ತೀನಿ ಅಂತ ಹೇಳಿ ಭರವಸೆ ಮಾತು ಕೊಟ್ಟರು. ಮೊನ್ನೆ ಬಜೆಟ್ ಅಲ್ಲಿ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಯಾರ ಬಗ್ಗೆನೂ ಅವ್ರು ಧ್ವನಿ ಕೊಟ್ಟಿಲ್ಲ. ಅದರಿಂದ ಎಲ್ಲ ನಮ್ಮ ಪೌರ ಕಾರ್ಮಿಕರು ತುಂಬಾ ನೋವಾಗಿ ಇವತ್ತು ನಾವು ನೋವಿನಿಂದ ಬಂದು ಅವ್ರಿಗೆ ನಾವು ಮನವಿ ಪತ್ರನ ಸಲ್ಲಿಸಿದೀವಿ. ಸ್ವಾಮಿ, ತಮ್ಮ ಸರ್ಕಾರ ಬಂದ್ರೆ ಫಸ್ಟ್ ನಾವು ನಿಮಗೆ ಕಾಯಂ ಮಾಡೋದಂತಿದ್ದೀರಾ? ದಯವಿಟ್ಟು ಸ್ವಾಮಿ ಆ ಮಾತನ್ನ ನಡೆದಂತೆ ನೀವು ನುಡಿದಂತೆ ನಡ್ಕೋಬೇಕಂತ ಹೇಳಿ ಸಿದ್ದರಾಮಯ್ಯ ಕೇಳಿದೀವಿ. ಅವ್ರು ಅದನ್ನ ಈ ಸಲ ಮಾತಾಡ್ತೀವಿ ಬಜೆಟ್ ಅಲ್ಲಿ ಅಂದಿದ್ದಾರೆ. ಅವ್ರು ನುಡಿದಂತೆ ನಡ್ಕೊಂಡು ಅಂತ ಅವ್ರಂತೇನೆ ಇವತ್ತು ಜನಗಳು ಅವ್ರನ್ನ ನಂಬಿದ್ದಾರೆ. ನಮ್ಮ ಪೌರ ಕಾರ್ಮಿಕರಿಗಾಗಿರ್ಬೋದು, ಅದೇ ನಮ್ಮ ಮಹಾಸಂಘದ ನಮ್ಮ ಮೈಸೂರು ನಾರಾಯಣಣ್ಣ ಅವರು ನಮ್ಮ ಚೇರ್ಮನ್ ಆಗಿ ಅವ್ರಿಗೆ ಒಂದು ಪೋಸ್ಟ್ ಕೊಟ್ಟು ಇವತ್ತು 20-31 ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತ ಜನಗಳಿಗೆ ಮುಖ್ಯವಾದಂತ ಒಂದು ಲೀಡರ್ ಅವ್ರಿಗೆ ನಮ್ಮ ಪೌರ ಕಾರ್ಮಿಕರ ಕುಂದು ಕೊರತೆ ಕೇಳ್ಬೇಕಂದ್ರೆ ನಮಗೆ ಒಂದು ಮಹಾನಾಯಕ, ನಮ್ಗೂ ಒಂದು ಲೀಡರ್ ಬೇಕು. ಅದಕ್ಕಾಗಿ ನಮ್ಮ ಮೈಸೂರು ನಾರಾಯಣಣ್ಣ ಅವ್ರಿಗೆ ಚೇರ್ಮನ್ ಪೋಸ್ಟ್ ಕೊಡ್ಬೇಕಂತ ಅವರಲ್ಲಿ ನಾವು ಕೇಳಿದೀವಿ. ಅದನ್ನು ಹ್ಞೂ ಅಂತ ಹೇಳಿದ್ದಾರೆ, ಯಾಕಂದ್ರೆ ಅವ್ರ ಮನೆ ಮಗ, ಅವ್ರು ಅದಕ್ಕೆ ನಡ್ಸ್ಕೊಂತಾರೆ ಅಂತ ನಮ್ಗೆ ನಂಬಿಕೆ ಇದೆ. ದಯವಿಟ್ಟು ಸಿದ್ದರಾಮಯ್ಯ ಅವರ ತಮ್ಮನ್ನ ಕೈ ಮುಗಿದು ಕೇಳ್ತೀವಿ. ನಮ್ ಜನಗಳಿಗೆ ಶಕ್ತಿ ಇಲ್ಲ, ವಯಸ್ಸಾಗೋಗಿದೆ, ಅರ್ಧ ಜನ ಸತ್ತೋಗಿದ್ದಾರೆ, ಅರ್ಧ ಜನ ರಿಟೈರ್ಡ್ ಆಗಿದ್ದಾರೆ. ದಯವಿಟ್ಟು ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಜನಗಳಿಗೆ ಕಾಯಂ ಅನ್ನೋದು ಒಂದು ಸಂತೋಷ ಕೊಟ್ರೆ ತಮ್ಗೆ ನಾವೆಲ್ಲ ಚಿರಋಣಿಯಾಗಿರ್ತೀವಿ ಅಂತ ಹೇಳಿ. ನಮ್ಮ ಹೆಸರು, ನಾನು ಬೆಂಗಳೂರು ಮಹಿಳಾ ಅಧ್ಯಕ್ಷರು ಲಕ್ಷ್ಮಮ್ಮ ಅಂತ, ಮಹಾಸಂಘದ ನಾನು ಒಂದು ಅಧ್ಯಕ್ಷ ಸ್ವಾಮಿ. ಎಲ್ಲರಿಗೂ ನಮಸ್ಕಾರ.